రాజాది రాజా అస్తిరావతి చక్రేశ్వర గాంధారి దేవి కువర చలరంగ మల్ల దండు దాళిగల దండ గోడ్ దండ ప్రచండ కౌరవేశ్వర బౌబర 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 ఉరుగలాంచనల మెరుగు స్వర్గాసన కేసరి హోలువంతిరే మావా ఉరుగలాంచనల మెరుగు స్వర్గాసన కేసరి హోలువంతిరే కురుకుం కార్త స్వర సంపన్న తీర్తి మణి మకుట వర్ధనగే దురోదర నిపుణ నిర్జరేంద్రనిగే దాన గైద కర్ణ సహోదర దుశ్శోసనోదిగళిరల్ ఎడై హరయనగే గురుద్రోణోదిగళిరలు శౌర్యది రణదలి నిమ్మగోళ వదిసదే బిడువరే భీష్మ గురుద్రోణోదిగళిరలు శౌర్యది రణదలి నిమ్మగోళ వదిసదే బిడువరే ఈ మావచకుని సలహె నీడదిరువనే మిత్రకర్ణ శత్రుగళను బిడువనే ఈ మావచకుని సలహె నీడదిరువనే మిత్రకర్ణ శత్రుగళను బిడువనే అనుజ దుశ్శోసన అవరన్ను వదిసదిరువనే అనుజ దుశ్శోసన అవరన్ను వదిసదిరువనే ಹೀಗಿರುವಲ್ಲಿ ಸೋಟಿ ಇರುವರೆಯಿಂದ ನನಗೆ ಸರಿ ಸೋಟಿ ಇರುವರ ಪೇ ಸೋಟಿ ಇರುವರೆಯಿಂದ ನನಗೆ ಸರಿ ಸೋಟಿ ಇರುವರ ಪೇ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬೋಳುತ್ತಿರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬೋಳುತ್ತಿರೆ ಸೋಟಿ ಇರುವರೆಯಿಂದ ನನಗೆ ಸರಿ ಸೋಟಿ ಇರುವರ ಪೇ ಪಿತಾಮಹರಿ ಪರಮ ಪೂಜ್ಯರಾದ ಆಚಾರ್ಯರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರೋ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಪೌಂಡವರು ಕೃಷ್ಣನನ್ನೇ ನಂಬಿಕೊಂಡು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಚಚೇ, ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟ ಆಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು ಭಾವಿಸಿದಿರಾ? ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ, ನನ್ನ ಬಳಿ 11 ಕ್ಷೌಣಿ ಸೈನ್ಯ ಬಲವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕೋಲಿಗೆ ಸಿಕ್ಕ ಬಾಳೆಯ ನಿಂತು ನಂಜುಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯೋಧನ, ಪಾಂಡವರು ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು. ಅಗ್ರಾಜ, ವೀರಾದಿ ವೀರನಾದ ನಮ್ಮ ಅಂಗಾದ ಪತಿಯಾದ ವೀರ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೆ ಏಕೆ ಅದರ ಚಿಂತೆ? ಚಕ್ರವರ್ತಿಗೆ ಜೀವಾಗಲಿ, ಪುರುಷೋತ್ತಮರು ಬರುತ್ತಿರುವರು. ಯಾರು? ಪುರುಷೋತ್ತಮನೇ, ಬರಲಿ. ರಾಜಾದಿರಾಜನು ಪುರುಷ ಶ್ರೇಷ್ಠನೂ ಆದ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೇ. ಪಾಂಡವ ಮಿತ್ರನಾದ ಆ ಗೋಪಾಲಕನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಚಚೇ, ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನ ರಾಯಭಾರಿಯಾಗಿ ಬರುವುದಲ್ಲದೆ ನಿನ್ನಲ್ಲಿ ಯಾಚನೆ ಆಗಿ ಬರುತ್ತಿಲ್ಲ. ಯಾರು
ಓ ದಾಸಿ ಪುತ್ರ ವಿದುರ ಏನು ಹೇಳಿದೆ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ಚಕ್ರವರ್ತಿಗಳಾದ ನಾವು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಬಾಯಿ ಮುಚ್ಚು. ಸರಿಯಾದನ ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನರು? ರೋಗಿಗಳಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದು ರುಚಿಸಲಾಗದು. ನಿನ್ನ ಮರಣ ಕಾಲ ಸಮೀಪವಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪರಿವೃತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿ ಪುತ್ರ ನೀತಿ ವಚನಗಳು ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವನ್ನರಿಯದೆ ಮಾತನಾಡುತ್ತಿರುವ ಈತನನ್ನು ಸಭೆಯಿಂದ ಕೂಡಲೇ ಹೊರದೂಡಿ ಬಿಡು. ದಾಸಿ ಪುತ್ರ ಸಾಕು ದುರುಳನ ಸಾಕು ದುರುಳ ದುರಾಗ್ರದಲ್ಲಿ ಪುತ್ರ ನಮ್ಮ ಅಗ್ರಜನು ಹೇಳಿದಂತೆ ಈ ಸಭೆಯಿಂದ ಮೌನವಾಗಿ ಹೋದರೆ ಸರಿ ಹೋಯ್ತು, ಇಲ್ಲವಾದರೆ ಪ್ರಭಾವ ಮಾಡಿ ಆಚೆಗೆ ತಳ್ಳಬೇಕು. ಎಚ್ಚರಿಕೆ. ಹೊರದೂಡುವ ಸಾಮರ್ಥ್ಯ ಉಂಟಾಯಿತೆ. ನಿನಗೆ ನೀನು ಎಷ್ಟು ಯೋಗ್ಯನಾದರೂ ತಿಳಿಯಬೇಕಾದ ನ್ಯಾಯ ರೀತಿಯನ್ನು ಹೇಳೇ ತಿಳಿಯಬೇಕು. ಹೇಳು ದುರ್ಯೋಧನ, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ನೀನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಗಟ್ಟಲು ಇಟ್ಟಿದ್ದ ಈ ಬಿಲ್ಲನ್ನು ಈ ಕ್ಷಣವೇ ಮುರಿದು ಹಾಕುತ್ತೇನೆ, ನಾಶವಾಗುತ್ತೀಯ ವಂಚಕ. ಪ್ರಮಾದವಾಯಿತು ದುರ್ಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವಶ್ರೇಷ್ಠವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರರು ನಿನಗೆ ಸಹಾಯಕರಾಗಿ ನಿಂತಿದ್ದರೆ ಭೂಲೋಕದಲ್ಲಿಯೂ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗಿತ್ತು. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯ? ಉಮಾಶಂಕರನ ಕುಮಾರನ ಪುಳಕಗೊಳಿಸಿ. ಕರ್ಣ, ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಕಾಳಧನಸ್ಸಿನ ಹೊರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನ ಯುದ್ಧದೋಳ್ ಆ ಮಧ್ಯಮ ಪಾಂಡವ ಭಾರ್ತನನ್ನು ಮಡಿಸುವುದಾಗಿ ಪಣ ಕೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಭಾರ್ತನನ್ನು ಮಡಿಸುವುದಾಗಿ ಪಣ ಕೊಟ್ಟ ನಿನಗೆ ಈ ಸಾಧುರ್ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರದ ಭರವಸೆಯ ಕರ್ಣ 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 ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರು. ಆತನ ಬಿಲ್ಲಿನಿಂದ ಆಗತಕ್ಕಾದ ಪ್ರಯೋಜನವಾದರೂ ಏನು? ಇರಲಿ ಬಿಡು, ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನನ್ನು ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯಿಂದ ಹೊರಹೋಗಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ನಮ್ಮ ಸೇನಾಧಿಪಾರಿಗಳ ಪಟ್ಟಿಗಳನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು, ತೆಗೆದುಕೊಳ್ಳಿ. ಎಲ್ಲಿ? ಅದನ್ನು ಕೊಡು. ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಸುವೆ ಕರ್ಮ ಸಾಧಿಯೇ ಧರ್ಮ ಕುರುಕ್ಷೇತ್ರದ ಸೂತ್ರದಾರ ಋಣ ಕುರುಕ್ಷೇತ್ರದ ಸೂತ್ರದ ಋಣ ಅಗಣಿತ ರೂಪನು ನಾನೇ ಪರಮಾತ್ಮನು
ಅಗಣಿತ ರೂಪನು ನಾನೇ ಪರಮಾತ್ಮನು ಧರಿಸಿದೆ ಧರ್ಮದಿ ಅಳಿಸುವೆ ಕರ್ಮ ಸಾಚಿಯ ಧರಿಸಿದೆ ಧರ್ಮದಿ ಯಾಗಕ್ಕೆ ಸಿಮುಖದ ಲೋಕ ದುರಂದುರ ಯಾಗಕ್ಕೆ ಸಿಮುಖದ ಲೋಕ ದುರಂದುರ ಲೋಕದ ಹಿತವನ್ನು ಬಯಸುತ್ತಲಿ ಲೋಕದ ಹಿತವನ್ನು ಬಯಸುತ್ತಲಿ ಧರಿಸಿದೆ ಕರ್ಮದಿ ಅಳಿಸುವೆ ಕರ್ಮ ಸಾಧಿಯ ಧರಿಸಿದೆ ಕರ್ಮದಿ ಎಲ್ಲರಿಗೂ ಮಂಗಳವಾಗಲಿ. ಏನು ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳೆದ್ದು ವಿಧ ವಿಧವಾಗಿ ಗೌರವಿಸಿ ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟು ತುಳಿದರೆ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಯೋಗ ಮಾಯೆ ಜಾಗ್ರತೆಯಾಗು. ಚಕ್ರವರ್ತಿ ಜಜೇ, ಭಾರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ಮಾವ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿ ಎಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಾನು ನಮಸ್ಕರಿಸಿದ್ದೆಯಾದರೆ ಅದು ಈ ಭೂಮಾತೆಗೆಂದು ತಿಳಿ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ಗೋಪಿಕೋ ಸ್ತ್ರೀಯರ ನೃತ್ಯವೆಂದರೆ ಬಲು ಪ್ರಿಯ ಅಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಯಾರಲ್ಲಿ, ನಮ್ಮ ಮನೆಯ ರಾಜ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಗರುಡದ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಗರುಡದ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣದ ಪರಮಾಪ್ತ, ಸೋದರ ಪಾವನ ಇದದಿ ಚತುರ ಕೌರವೇಶ್ವರ. ಚತುರ ಸೋದರ ಪಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗ ಬಲ್ಲ, ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ, ಎಲ್ಲವ ಬಲ್ಲವ ಈ ಜಗ ಬಲ್ಲ, ಕರುಣಾಳು ಕುರುಭೂಪ ರಾಜೇಶ್ವರ, ತದಗಿನದು ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀನ, ಕರುಣಾಳು ಕುರುಭೂಪ ರಾಜೇಶ್ವರ. Thank you.
ವರ್ಣ ನೀಲ ವರ್ಣ ಕೊಳಲನಾದದಿ 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 ಜಗದ ಜನರ ಮರುಳುಗೊಳ್ಳಿಪ ಕೃಷ್ಣ ಶ್ರೀಹರಿ ಅಂತಗೆರೆ ಏನು ಹೇಳಿದಿರಿ ಇನ್ನೊಮ್ಮೆ ಹೇಳಿ ಭೀಮನಿಗಿವನು ಕಡುವೈರಿ ಈ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಕುರುವಂಶ ಕುಲ ದಿಲಕ ಕೌರವೇಶ್ವರ ಕರುನಾಳು ಕುರು ಭೂಪ ರಾಜೇಶ್ವರ ಕರಗಿರದು ಕುರುವಂಶ ಕುಲ ದಿಲಕ ಮಕುಟೇಶ್ವರ ದೀನ ಕರುನಾಳು ಕುರು ಭೂಪ ರಾಜೇಶ್ವರ 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 ಸಭೆಗೆ ಬಂದ ವಿಚಾರವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃಂದರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಣ ವ್ಯವಸ್ಥೆ ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ಹೇಳುವ ಮಾತನ್ನು ಅನುಗ್ರಹಿಸಿ ಗಮನಿಸಬೇಕು. ಇದರಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದೇ ಹೋದರೆ ಮುಂದೆ ಒದಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿದ್ದೀರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆ, ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಮಾತೃ ಮೂರ್ತಿಯನ್ನು ತೋರಿಸುವರು, ಇವೆರಡರಲ್ಲಿ ಒಂದು ಪ್ರಶ್ನೆಯಲ್ಲಿ ನಿರ್ಧರಿಸಬೇಕಾಗಿದೆ. ಕಪಟಭೂತದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲವೇ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಕ್ಷಗೃಹದಾನ, ಕಪಟಭೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಕೂಡಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಅದರೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ, ಅರಸು ಕುಲ ಧರ್ಮ ನಶಿಸಿದೆ,
ಮಹಾರಾಜ ಧರಣಿ ಹಾಡಿದವರೆಲ್ಲ ಮರಳಿ ಬರರು. ಧರಣಿ ಹಾಡಿದವರೆಲ್ಲ ಮರಳಿ ಬರರು. ಸಂಧಿ ಬೇಡಲು ಬಂದ ರಾಯ ಬಾರಿ ಪರದ ವಂಶ ಕುಲಾಂತಕನಲ್ಲವಯ್ಯ ಸಮಭಾಗವನಿತ್ತು ಸುಖದಿ ಬಾಳ ನನ್ನ ಸಂದೇಶವನ್ನು ಸೇರಿಸಿದ್ದೀರಿ. ವಿಚಾರ ವಿಚಾರಗಳನ್ನ ಕರ್ತವ್ಯ ಕರ್ತವ್ಯಗಳನ್ನ ಪಾಲಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದ್ರಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣನು ಪರಮಾತ್ಮನು ಹೇಳಿದ ವಿಚಾರವನ್ನು ಆಲಿಸಿದಿರೆಂದು ಭಾವಿಸಿದ್ದೇನೆ. ಅದರಂತೆಯೇ ನಡೆಯುವರೆಂದು ಭಾವಿಸಿದ್ದೇನೆ. ವತ್ಸ ದುರ್ಯೋಧನ, ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು, ಇದೇ ನನ್ನ ಅಭಿಮತ. ಏತಗೆ ಅನುಜರೋಳ್ ಬಿಡು ಪಂತ ಏತಗೆ ಅನುಜರೋಳ್ ಬಿಡು ಪಂತ ಸಲ್ಲದು ವೈರ ಸಾಧಿ ಸಾಧಿ ರುಚರ ಸಲ್ಲದು ವೈ ಸಾಧಿ ಸಾಧಿ ರುಚರ ಸ್ಥಿರವಲ್ಲವೈ ಬಾಬ ಅಸ್ಥಿರ ವಿರಾಜ ಸ್ಥಿರವಲ್ಲವೈ ಬಾಬ ಅಸ್ಥಿರ ವಿರಾಜ ಗುರುಳರ ಪಾದೆಗೆ ಕಿವಿ ಕೊಡದಿರು ಜೋಗ ಗುರುಳರ ಪಾದೆಗೆ ಕಿವಿ ಕೊಡದಿರು ಜೋಗ ರಾಜವನೇ ತೋ
ಜವನೆ ತೋ ಸುಖದಿಂದ ಬಾಳು ಜೇತ ಜನೋದರೋಳ್ ಬಿಡು ತಿಂದ ತಿಂದ ಬಿಡು ಬಂದ ವತ್ಸ ದುರ್ಯೋಧನ ಸಂಧಿಗಾಗಿ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಇದನ್ನು ನಿರಾಕರಿಸಬೇಡ. ಪಾಂಡವರೇನು ಹನ್ನಿಯರೇ, ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲಿವೆ. ಈ ರಾಜ್ಯದ ಮೇಲಿನ ಅಧಿಕಾರ ನಿನಗೆ ಎಷ್ಟಿದೆಯೋ ಅವರಿಗೂ ಅಷ್ಟೇ ಇದೆ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು. ಇದೇ ನನ್ನ ಅಭಿಮತ. ಯಾರು? ಓ ದಾಸಿ ಪುತ್ರ ವಿದುರ, ನನಗೆ ಉಪದೇಶ ನೀಡುವುದರಲ್ಲಿ ನೀನು ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನ. ನಿನ್ನಂತರಿಗೆ ಸದುಪದೇಶ ಮಾಡಬಾರದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಹಿರಿಯವರು ಓಡಿದಾಗ ವಿವೇಕನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನು ಸುಮ್ಮನಿದ್ದರೆ ನಿನಗೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರುಗಳಾದ ದ್ರೋಣಾಚಾರ್ಯರು, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮರು ಇವರೆಲ್ಲರೂ ಹೇಳಿದ್ದಕ್ಕಿಂತ ಹೆಚ್ಚಿಗೆ ಹೇಳಿ ನನ್ನ ಶಕ್ತನಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು, ಆದರೆ ನಿನ್ನ ಇಚ್ಛೆ ಇದ್ದಷ್ಟಾದರೂ ಆ ಪಾಂಡವರಿಗೆ ಭೂಮಿಯನ್ನು ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿ ಪಾಠಗಳನ್ನು ಆ ಪಾಂಡವರಿಗೆ ಹೇಳದಲ್ಲಿ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನಲ್ಲಿ ಮಾತ್ರ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿಮ್ಮ ಈ ಬಿರುಡು ಮಾತಿಗೆ ಒಡಂಬಡುವ ಬುದ್ಧಿ ನನ್ನಲ್ಲ, ಈ ಛಲದಂಕಮಲ್ಲ. ಇದು ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶದ, ದುರಾಭಿಮಾನ. ಯೋಚಿಸಿ ಕೃಷ್ಣ. ಸಾಕು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶದ, ದುರಭಿಮಾನವೇ. ಆಗಲ್ಲ ಕೇಳು ಕೃಷ್ಣ, ಈ ದುರ್ಯೋಧನನ್ನು ಒದಿಸಬೇಕೆಂದ ಬಲವೇಯೋ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ಒಲಿಸಬೇಕೆಂದನಲ್ಲವೇ ಆ ಏಡಿ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಡಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯೋಧನನ್ನು ಪುಡಿಗೈದು ಭರತಖಂಡದಲ್ಲಿ ತಮ್ಮ ಜೊತಪದಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ಪಾಂಡವರು? ಅದು ದುರಾಶಯ. ಕೃಷ್ಣ, ಪಾಂಡವರು ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲ್ಲವೇ, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವೇಶ್ವರ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನಮ್ಮ ಒಪ್ಪಿಗೆ. ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜಾಲಿಯು ಇಂಥ ಯುದ್ಧದ ಅಭಿವೃದ್ಧಿ ನುಡಿಗಳಿಂದ ಶಾಂತವಾಗಲಾರದು. ಕೃಷ್ಣ ಶಾಂತವಾಗಲಾರದು. ಪಾಂಡವರ ಕೂಡಿ ಬಂದು ಬೇಡ ಬೇಡ ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ಕೃಷ್ಣ ಮಾಡಿದವನ್ನೇ ಕೊಡವನೆಲ್ಲ ರಜವನ. ಕೃಷ್ಣ ಕಾಡಿದಾಗಲೇ ಕೊಡುವುದೆಲ್ಲವ ರಜವನ. ಎರಡು ಪಾಂಡವರು ಕೂಡಿ ಬಳು ಬೇಡ ಬೇಡ ಬೇಸರವ, ಬೇಡ ಬೇಡ ಬಲು ಬೇಸರ, ಬೇಡ ಬೇಡ ಬೇಸರವ. ಆ ಪಾಂಡವರ ಸೇನಾ ಸಮುದ್ರವನ್ನೇ ಕಲುಕುವೆಲ್ಲ ಗಂಡುಗಳಿಗೆ ನಾವು ಅವರ ಹುಟ್ಟಡಗಿಸಿ ಅವರ ರುಂಡ ಮುಂಡಗಳ ತುಂಡರಿಸಿ ಆ ಬಂಡ ಭೀಮನ ಗುಂಡಿಗೆ ಬಿಸಿ ರಕ್ತವನ್ನು ಪಾನ ಮಾಡು ಹೋದರೆ ನನಗೆಲ್ಲಿರುವುದು ಶಾಂತಿ. ಹೋಗು ಕೃಷ್ಣ, ಸಮರವೇ ಸಿದ್ಧವಾಗಲಿ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಗೆ ತೀರದ ಹೊರತು
ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ಕೃಷ್ಣ. ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ಗುರುಳ ಪ್ರಾರ್ಥನ ಶಿರವ ಹರಿವ ತನಕ ದುರುಳ ಪ್ರಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಅಂಗಾಧಿಪತಿಗೆ ರಾಜೇಂದ್ರ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವಯೋವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಸರಿಯಾಗಿ ಹೇಳಿದ ಕರ್ಣ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕಾಗಿ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯತ್ನಿಸುತ್ತಿರುವೆಯಲ್ಲ, ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ಕಣಗಳು ಸೆಣೆಸದೆ ಪಾಂಡು ತನಯರು ಕಣದೊಳು ಸೆಣೆಸದೆ ಸಂಧಿಯ ನಾಟಕ ಆಡಲು ಕಳುಹಿದರೆ, ಸಂಧಿಯ ನಾಟಕ ಆಡಲು ಕಳುಹಿದರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಹಿರಿಯವಿದು ತಿಳಿನಿ, ಹಠವಂತರು ನಾವು ತಿಟವಿದು ತಿಳಿನಿ, ಹಠವಂತರು ನಾವು ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿನಿ, ಹಠವಂತರು ನಾವು ದಿಟವಿದು ತಿಳಿನಿ, ರಣಗಳು ಪಾಠನ ಚಿರ ಕಡಿದಿಡುವೆ, ರಣಗಳು ಪಾಠನ ಚಿರ ಕಡಿದಿಡುವೆ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಕೃಷ್ಣ, ಪಾಂಡವರ ತಲೆ ಕಾಯುವ ಸಲುವಾಗಿ ಅರ್ಧರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲವೇ, ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನರ್ಪಿಸುವ ಈ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತೇ,
ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೇ ಭಲೇ ಅಂಗಾದೀಪ. ದರ್ಪದ ನುಡಿಗಳಿಂದ ಯಾದವಾಗ್ನಿಯ ಕಂಠ ಬಿಗಿದಂತಾಯಿತು. ಬೇರೆ ಮೀರಿತು. ಈ ಮದೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನ ಹೇಳುವೆನು ಕೇಳು. ಭಾರತ ಭೂಮೇಶ ಜಯ ಸೀದು ರಾಜ ಸಮಾನ ಸೌರ್ಯ ಸಾಹಸ ರಾಜಿಸುವ ಸಹೋದರ ಅಭಿವಾಕರಿಸಿದ ರೈ ಭಾರತ ಭೂಮೇಶ ಜಯ ಸೀದು ರಾಜ ಜಯ ಸೀದು ರಾಜ ಕರೆ ಸಿಂಗನಿ ಅನುಜಾತರ ಕರೆ ಸಿಂಗನಿ ಅನುಜಾತರ ಧರೆಯಲ್ಲಿಂದು ಖ್ಯಾತಿ ಪಡೆ ಸುಖಿಯಾಗು ವೀರ ಧರೆಯಲ್ಲಿಂದು ಖ್ಯಾತಿ ಪಡೆ ಸುಖಿಯಾಗು ವೀರ ಭೈರವನೇ ಶೈವನೆಯನ್ನು ತಾಳೈ ಭೈರವನೇ ಕಾಳೈ ಪಲ ಧರ್ಮ ನಿರುತ ಸುಗುಣ ಜಲ್ದ ಕರುಣ ಮರಿತ ಹೊರಗುಣಿತ ನೆನೆಸಿ ಪೊರೆ ಈ ದರೆಯ ಭಾರತ ಭೂಮೇಶ ಜಯ ಸೀದು ರಾಜ ಸಮಾನ ಶೌರ್ಯ ಸಾಹಸ ರಾಜಿಸುವ ಸಹೋದರ ಅಧಿಕರಿಸಿದ ರೈ ಭಾರತ ಭೂಮೇಶ ಜಯ ಸೀದು ರಾಜ ಜಯಿಸಿದು ರಾಜ. ದುರ್ಯೋಧನ, ನಿನ್ನ ಗುರು ಹಿರಿಯರು ಬಂದು ಬಳಗ ಸಹೋದರರನ್ನು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಅವಿವೇಕದಿಂದ ಈ ಕುರುಕುಲವನ್ನು ನಾಶ ಮಾಡುವೆ ಏಕೆ? ನಿನ್ನ ತಂದೆ ಪ್ರಭುತ್ವವನ್ನು ಅಂಗೀಕರಿಸಲು ಸಿದ್ಧರಾಗಿರುವರು, ನಿನ್ನನ್ನೇ ಯುವರಾಜನನ್ನು ಸನ್ಮಾನಿಸುವರು. ಅವರೆಲ್ಲರ ಸ್ನೇಹ ಪ್ರೀತಿ ಮಮತೆ ಹೊರತು ಮತ್ತೇನು ಇಲ್ಲ. ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವೆ. ಶತ್ರುಗಳು ತರಬಾಗಿ ನಿನ್ನ ಕ್ಷಮಾ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಿಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಆ ಪಾಂಡವರಿಗೆ ರಾಜ್ಯವನ್ನು ಒಪ್ಪಿಸಿದ್ದರೆ ಹೋಗಲಿ, ಅವರ ಇಷ್ಟಾರ್ಥವನ್ನು ನೆರವೇರಿಸು, ಸಂಧಿಗೆ ಸಂಬಂಧಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಒಟ್ಟಾರ ಸಲುವಾಗಿ ನಿಮ್ಮಗಳ ಸಲುವಾಗಿ, ಮುಂದದುಗುವ ಭೀಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆ ಭಿಕ್ಷಾ ಪ್ರಧಾನ ಮಾಡುತ್ತೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಇದು ರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ಈ ವನವಾಸವು ಅಜ್ಞಾತವಾಸವನ್ನು ಮಾಡುವುದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಈ ದುರ್ಯೋಧನ ಹೊರತಾಗಿ ಮತ್ತಿಂದವರಿಂದಲೂ ಶೋಷಣೆ ಮಾಡುವುದು ಸಾಧ್ಯವಿಲ್ಲ. ಪಾಂಡವರು ಕ್ಷೋತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ ಕ್ಷೋತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದೆಂತು ಶ್ರೇಷ್ಠ ನೆನಿಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿನಲ್ಲವ ಅರಿತು ನೀನಿನಲ್ಲವ ಭ್ರಾಂತು ಮೂಡಿಪೆಯ ಮುಕುಂದ ಭ್ರಾಂತು ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದವರು ಎಲ್ಲಿ ಈ ಫಲವಾದ ಸಾಮ್ರಾಜ್ಯವನ್ನು ಕೊಡುವ ಅಪಮಾನ ನನ್ನಿಂದಾಗದು ಕೃಷ್ಣ? ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡಲಾರ, ಭಯಪಡುವುದಿಲ್ಲ, ಭಯಪಡಲಾಗದು.
ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನೇ ಹೊಂದುತ್ತಿದ್ದೆ. ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ. ಗುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳೇನೆಂದು ಕೇಳುವೆ. ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ ಕಪಟದೂತ ಕಳೆದು ತಂದುದನ್ನು ಮರೆತೆಯ. ಸಹೋದರ ಪತ್ನಿಯ ಎಳೆತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚಿ ಬುದ್ಧಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಸ್ಪಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಗಳಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು, ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯೇ ಕಟ್ಟಗಡೆಯದಾಗಿ ಓ ಪಾಂಡವರನ್ನು ಗೋಡೆಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚಿದೆ ವೀರ ಕಟ್ಟಾಳು. ಈ ಕೌರವೇಶ್ವರನ ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಪಾಂಡವ ಸದಿ ಪಾಂಚಾಲಿ ಅಂದೇ ತೊಟ್ಟಿನ ಪಣವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕಿರದು ಕದನ ಕಿಳಿದರೋ ಸರಿಯೇ. ಕಲಿಯಂಶ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮುಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಇಷ್ಟ ಅಸ್ತಿನಾವಧಿಯ ಗೌರವೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಹಿಡಿದು ಹೋದರೂ ಸರಿಯೇ. ಛಲವನು ಬಿಡೆ, ನೆಲವನು ಕೊಡೆ, ಕಟ್ಟರು ಸರಿಯ ಎದೆಗೆಡದೆ ಬಿಟ್ಟು ಕೊಡೆನು ಕೊರು ಭೂಮಿಯನು. ಕಟ್ಟರು ಸರಿಯ ಎದೆಗೆಡದೆ ಬಿಟ್ಟು ಕೊಡೆನು ಕೊರು ಭೂಮಿಯನು. ಪಟ್ಟ ಹೋಸದಿಂದ ಬುಧವ ತಟ್ಟಿ ಕಟ್ಟಿ ಮೆರವ ಎನ್ ವೈರಿ ಪುರವ. ಪಟ್ಟದಿಂದ ಬುಧವ ತಟ್ಟಿ ಕಟ್ಟಿ ಮೆರವ ಎನ್ ವೈರಿ ಪುರವ. ಕಡೆಯ ನಿರ್ಧಾರ ಬೇಡವೆ ಚಳವಳಿ ಗೌಡವನೊಡೆಯನಿಗೆ ಗುರುಬಲ ರೋಮರದೆಂಬಲವಿರಲು ಛಲವನು ಬಿಡದೆ ನೆಲವನು ಕೊಡೆನು. ಗುರುಬಲ ರೋಮರದೆಂಬಲವಿರಲು ಛಲವನು ಬಿಡದೆ ನೆಲವನು ಕೊಡೆನು. ಆಕಾಶ ಭೂಮಂಡಲವೆ ಭೋರ್ಗರೆದು ಬಾಯಿ ಬಿರಿಯರಿ. ಆಕಾಶ ಭೂಮಂಡಲವೆ ಭೋರ್ಗರೆದು ಬಾಯಿ. ರಾಜ್ಯವನ್ನು ಬಯಸುವವರು ಜನ್ನುಳು ಯುದ್ಧವನ್ನು ಓಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಜನ್ನುಳು ಯುದ್ಧವನ್ನು ಓಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಡವೆ ಚಳವದಿ ಹೋಗುವವರೊಡೆಯಲಿ. ಕಡೆಯ ನಿರ್ಧಾರ ಬೇಡವೆ ಹೋಗುವವರಿಗೆ ಸಮಭಾವ ಕೊಡಿಸಿ ಪಟ್ಟ ಸಮ ಸಾರ್ಥಕವಾಗದೆ ಹೋಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಸಮ ಸಾರ್ಥಕವಾಗ ಒಂದ ಲಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಒಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಕಡೆಯ ನಿರ್ಧಾರ ಬೇಡವೆ ಅಲ್ಲವೇ ಮಾಧವ? ಹಾಗಾದರೆ ಕೇಳು. ಸಂಧಾನಕ್ಕಾಗಿ ಬಂದ ದಿಟಿಯ ಸವಯೋಳಿಂದು ಸತ್ತರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ದಿಟಿಯ ಸವಯೋಳಿಂದು ಸತ್ತರಿಸಲಿರುವ ಕಡೆಯ ನಿರ್ಧಾರ ಬೇಡವೆ ಚಳವಳಿ ಕಡೆಯ ನಿರ್ಧಾರ ಬೇಡವೆ. ಕೆಟ್ಟರು ಸರಿಯ ಎದೆಗಳದೆ ಬಿಟ್ಟುಕೊಡನು ಕೊರು ಭೂಮಿಯಲ. ಕೆಟ್ಟರು ಸರಿಯ ಎದೆಗಳದೆ ಬಿಟ್ಟುಕೊಡನು ಕೊರು ಭೂಮಿಯನು. ಪಟ್ಟ ಹೋಸದಿಂದ ಬಿದವ ತಟ್ಟಿ ಬಿಟ್ಟು ಮೆರವೆಯ ವೈರಿ ಕುಲವ. ಪಟ್ಟ ಹೋಸದಿಂದ ಬಿದವ ತಟ್ಟಿ ಬಿಟ್ಟು ಮೆರವೆಯ ವೈರಿ ಕುಲವ. ಕಡೆಯ ನಿರ್ಧಾರ ಬೇಡ ಸೊರವದಿ ಕೊಂಡವರು ಕಡೆಯ ನಿರ್ಧಾರ ಬೇಡ ಕಡೆಯ ನಿರ್ಧಾರ ಬೇಡ ಕಡೆಯ ನಿರ್ಧಾರ ಬೇಡ. ಇಷ್ಟ ಪಾಂಡವರ ರಾಜ್ಯವನ್ನು ಬಯಸುವುದೇ, ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪಷ್ಟ ಸ್ಪಂದನದಲ್ಲಿ, ವೀರರಿಗರ ಘೋಷದಲ್ಲಿ. ಸಂಧಾನದಿಂದಿಗೂ ರಾಜ್ಯವು ದೊರಕದು. ಇಷ್ಟ ಛಲ ತೊಟ್ಟು ಮಾಡುವೆ ಯುದ್ಧ ಖಡಾಕಡಿ. ಸತ್ತರೆ ಸಾಹಿತ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು, ಸಂಗ್ರಾಮ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಹೇಳೋ ನಿನ್ನ ಪಾಂಡವರಿಗೆ. ಅಣ್ಣ, ಇದು ಕೌರವರ ರಾಜ್ಯಸಭೆಲ ಪಾಂಡುನಂದರ ಮಿತ್ರಕೂಟ. ನಿಮ್ಮ ಅನ್ನವನ್ನೇ ತಿಂದು ತದಾಚಿತ್ರರಾಗಿ
ಬಲಿಪುಷ್ಟರಾಗಿ ತದೇಕಚಿತರಾಗಿ ಚಿಂತಿಸುತ್ತಿರು. ಎಡೇಣ, ನಮಗಿಲ್ಲೇನು ಕೆಲಸ? ಈ ಸಭೆಯಿಂದ ಹೊರಡೋಣ, ಬನ್ನಿ. ಸರಿಯಾಗಿ ಹೇಳಿದ ಸಹೋದರ, ಶತ್ರುಗಳ ಮಧ್ಯೆ ನಮಗೆ ಏನು ಕೆಲಸ? ಅಡೇ, ನನ್ನ ಪುತ್ರ ದುರ್ಯೋಧನನ್ನು ಕರೆದುಕೊಂಡು ಬಾ. ಯಾರು ಯಾರು ನನ್ನನ್ನು ಕರೆಸಿದವರು? ನಾನೇ ನಿನ್ನನ್ನು ಕರೆಸಿದವಳು. ಅಗಣ್ಯವರ ತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಕಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನಗೆ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ನಷ್ಟವಾಗುವಂತೆ ಭಾವಿಸುತ್ತಿದ್ದೆ. ಏಕೆ ಪುತ್ರ, ತಾಯಿಯ ಮಾತನ್ನು ಕೇಳುವ ಇಚ್ಛೆ ಇಲ್ಲವೇ ಕಂದ? ತನಯ ಮಾತನ್ನು ತಿರಸ್ಕರಿಸಬೇಡ. ಬಾಂಧವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಈ ಭೂಮಿಯನ್ನ ಆಳು ಪುತ್ರ. ಪುನಃದಿ ಮಾತು, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ. ಇಲ್ಲ, ಸಮಸ್ತ ಜಗತ್ತೆಲ್ಲವೂ ನನ್ನನ್ನು ಪ್ರತಿಭಟಿಸಿದರೂ ಸರಿಯೇ, ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ರಕ್ತ. ಪಾಂಡವರ ರಾಜ್ಯವನ್ನು ಬಯಸುವುದೇ ಆದರೆ ಯುದ್ಧವನ್ನು ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ಇದೇ ನನ್ನ ಕಡೆಯ ಸಂದೇಶ. ನಾವು ಸಮರಯಜ್ಞ ದೀಕ್ಷಿತರು. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ
ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಕರಣದಲ್ಲಿ, ವೀರರಿಗರ ಘೋಷದಲ್ಲಿ. ಕೃಷ್ಣ ಎಲ್ಲವನ್ನು ಕೇಳಿದೆಯಲ್ಲ, ಇನ್ನೂ ಇಲ್ಲೇ ನಿಂತಿರುವೆಯಲ್ಲ, ನೀನಿನ್ನು ಹೊರಡಬಹುದಲ್ಲ, ನಾನಾಗಿನ್ನು ಸಮಯವಿಲ್ಲ. ಸಮಯವಿಲ್ಲ, ಅಧರ್ಮದ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಗುವುದು? ಅಯ್ಯೋ ಹತಭಾಗ್ಯ ಕುಮಾರ, ನೀನು ನಾಶ ಹೊಂದುವೆ, ನಿನ್ನೊಡನೆ ಸಮಸ್ತ ಕುರುಕುಲವು ನಾಶ ಹೊಂದುವುದು. ಹೇಳಿದಾತ, ಈ ಗಾಂಧಾರಿಯ ಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ? ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಈ ದುರಾತ್ಮನು ನಿನ್ನನ್ನು ಬಂಧಿಸುವಂತೆ ಏನು ಬಲಾಯನ ಮಾಡು? ಏನು ನನ್ನನ್ನು ಬಂಧಿಸುವರೇ? ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದದ್ದು. ಏನು ದುರ್ಯೋಧನ ದರ್ಪು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ಸಜ್ಜನಿಂದ ಪರಿತ್ಯಕ್ತವಾದ ಪಾಪಮಯವಾದ ರಾಜಸಭೆಯಲ್ಲಿ ನೀನೊಂದು ಕ್ಷಣವೂ ನಿಲ್ಲಬೇಡ. ಈ ಕೂಡಲೇ ಇಲ್ಲಿಂದ ಹೊರಟು ಹೋಗು ಪ್ರಭು. ನಾನು ಒಬ್ಬ ಸಾಮಾನ್ಯ ದುರ್ಯೋಧನನಿಗೆ ಇಲ್ಲಿಂದ ಭೀತನಾಗಲೇ ತಾಯಿ. ಕಂಸ ಸಿಂಹವಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ನಾನು ಕೇವಲ ಈ ಬಲಹೀನನಾದ ದುರ್ಯೋಧನನಿಗೆ ಭೀತನಾಗಲೇ ತಾಯಿ, ಅದಿಂದಿಗೂ ಆಗತಕ್ಕ ಮತ್ತಲ್ಲ. ಪರಮಾತ್ಮ, ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ದಾನವ ವಿಜಯದ ಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾಚಕ್ರ ಪಾಣಿಗೆ ವೈರಿಗಳ ಭಯವೇ. ನನ್ನ ಕುಲಂಗಾರ ಪುತ್ರರು ನನ್ನ ಸಮ್ಮುಖದಲ್ಲಿಯೇ ನನ್ನ ಗುರುವಿಗಿಂತಹ ಅವಹೇಳನವನ್ನು ಮಾಡುತ್ತಿದ್ದರೆ ನಾನು ನೋಡಿ ಹೇಗೆ ಸಹಿಸಲಿ ವಾಸುದೇವ? ಓ ಪಾಂಡುರಂಗ, ಹೇಳು ತಾಯಿ. ಈ ದಿನ ನಿನ್ನ ಮಾತಿಗೆ ಅನುಮೋದಿಸಿ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರವಾದ ಆಸೆಯಿಂದ ಇಲ್ಲಿಗೆ ಬಂದೇನೋ, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಕಾಳಿಗೆ ಸಿಕ್ಕಿದ ಉಲ್ಕಂಡಿಯಂತೆ ಆ ಕೌರವನ ಅಹಂಕಾರ ಕ್ಷಣಾರ್ಧದಲ್ಲಿ ನಾಶವಾಗಲಿ. ನಾನು ಆತನನ್ನು ಪ್ರಿಯಬಂಧು ಎಂದು ಆಲಂಗಿಸಲು ಇಲ್ಲಿಗೆ ಬಂದೆನು. ಆದರೆ ಅವನ ಔದಿತ್ತು ನನ್ನ ಗೆಳೆತನದ ವರದ ಹಸ್ತದ ವಜ್ರದ ವೈರ್ಯ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು.
ಈ ದಿನದ ರಾಜ್ಯಸಭೆಯು ಅಶಾಂತ ವಾತಾವರಣದಿಂದ ಕೂಡಿ ನನ್ನ ಹೃದಯದ ಶಾಂತಿಕ ಪೌದವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುಗಬೇಕಾಯಿತು. ಹೇಳು ತಾಯಿ, ಇಂದು ನಿನ್ನ ಮಾತಿಗೆ ಅನುಮೋದಿಸಿ ನಾನು ಇಲ್ಲಿಂದ ಪಲಾಯನ ಮಾಡುವೆ. ಪಲಾಯನ ಎಲ್ಲ ವಂಚಕ ಕತಿ ಬೇಡೈ ಸುಯೋಧನ ತೋರಿ ಗದ್ರಾಜಿಗಳು ಕತಿ ಬೇಡೈ ಸುಯೋಧನ ತೋರಿ ಗದ್ರಾಜಿಗಳ ಅಲೇ ಕಿತ್ತು ಒದರುವೆ ಅಲೇ ಮಾತ ಮಗಳುವೆ ಅಲೇ ಕಿತ್ತು ಒದರುವೆ ಅಲೇ ಮಾತ ಮಗಳುವೆ ಕುಲಹೀನ ಕುಲವ ಮರಜಯ ಕಣದು ಕಡಿಯದೆ ಕುಲಹೀನ ಕುಲವ ಮರಜಯ ಕಣದು ಕಡಿಯದೆ ಕತಿ ಬೇಡೈಸು ಯೋಧನೆ ತೋರಿ ಗದ್ದಾತಿಗಳು ಕತಿ ಬೇಡೈಸು ಯೋಧನೆ ತೋರಿ ಗದ್ದಾತಿಗಳು ಕದನದಲ್ಲಿ ನಿನ್ನ ಮದವ ಮುರಿದ ಕದನದಲ್ಲಿ ನಿನ್ನ ಮದವ ನಡಲಿದೆ ಚತುರರರಿ ಮರುಳೆ ಅಂದ ಮತಿಯಂತೆ ಮುಂದ ನರಿಯದೆ ಮತಿಯಂತೆ ಮುಂದ ನರಿಯದೆ ತುಂದು ದವಾ ಪಡುವೆ ತುಂದು ದವಾ ಪಡುವೆ ಛೇ ಸಾರೋ ನೋ ಸೈಸೆ ಈ ನಿನ್ನ ಮೋಸ ಛೇ ಸಾರೋ ನೋ ಸೈಸೆ ಈ ನಿನ್ನ ಮೋಸ ಸೈರಿಸಬಲ್ಲವರಾರೋ ಇದ ಸೈರಿಸಬಲ್ಲವರಾರ್ ಪರಮ ಪುರುಷನೆನ್ನುವ ವಿರುದನು ಒಡವಿಯೋ ಅಡಗಿವೆ ಕೆಡುತ್ತಾನೆ ಪರಮ ಪುರುಷನೆನ್ನುವ ವಿರುದನು ಒಡವಿಯೋ ಅಡಗಿವೆ ಕೆಡುತ್ತಾನೆ ಕತಿ ಬೇಡೈಸು ಯೋಧನೆ ತೋರಿ ಗಂಗಾಜಿಗಳು ಸೈರನೆ 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 ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಕ್ಷತ್ರಿಯ ರೂಪದ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನ ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯಲ್ಲಿಟ್ಟಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಹೇಳುವ ಬದಲು ಸಾರ್ವಭೌಮ ಹೂ ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಸಲಹೆಯನ್ನಿತ್ತಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದರೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ಅದು ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ. ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸುವೆನು. ಸ್ವೀಕರಿಸು, ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ವಿಶ್ವಾಸನ ಅಂದಿಸು ಈ ಕೃಷ್ಣನನ್ನು. ಏ ಕೃಷ್ಣ, ಈ ಹಗ್ಗದಿಂದ ನಿನ್ನ ಅಂಗಾಂಗವನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡುವೆ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿದ ಎತ್ತಿದಂತೆ ನನ್ನನ್ನು ಬಂಧಿಸುವಿರಾ? ಈಗ ಬಂಧಿಸಿರಿ. ಇಡೀರಿ